ಇಂಡೋನೇಷ್ಯಾದಲ್ಲಿ ನಡೀತಾ ಇರುವ 18ನೇ ಆವೃತ್ತಿ ಏಷ್ಯನ್ ಗೇಮ್ನಲ್ಲಿ ಮಂಗಳೂರಿನ ಪೂವಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಇಂಡೋನೇಷ್ಯಾದಲ್ಲಿ ಚಿನ್ನ ಪಡೆದು ಪೂವಮ್ಮ ಸಂಭ್ರಮದಲ್ಲಿದ್ದರೆ ಇತ್ತ ಮಂಗಳೂರಿನ ಪೂವಮ್ಮ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ 18ನೇ ಆವೃತ್ತಿ ಏಷ್ಯನ್ ಗೇಮ್ಸ್ನಲ್ಲಿ ಮಂಗಳೂರಿನ ಕಳೆದ ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಸಾಧನೆಗೈದ ಮಂಗಳೂರಿನ ಪೂವಮ್ಮ 2018ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಪಡೆದು ಮತ್ತೊಮ್ಮೆ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಇತ್ತೀಚೆಗಷ್ಟೇ ಅವರು ಬೆಳ್ಳಿ ಪದಕವನ್ನ ಪಡೆದಿದ್ರು. ಪೂವಮ್ಮ ಈ ಗೆಲುವನ್ನ ಮನೆಯವರಿಗೆ ಸಮರ್ಪಿಸಿದ್ದಾರೆ. ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೇಯಲ್ಲಿ ನಮ್ಮ ಮಗಳು ಪೂವಮ್ಮ ಮತ್ತು ಅವರ ತಂಡದವರು ಉತ್ತಮ ರೀತಿಯಲ್ಲಿ ಓಡಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದಿದ್ದಾರೆ. ನಮಗೆ ತುಂಬ ಸಂತೋಷವಾಗಿದೆ. ಭಾರತಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ತುಂಬ ಇದು ಮೊದಲು ಕೂಡ ಕೀರ್ತಿ ತಂದಳೆ. 4 ವರ್ಷ ಮೊದಲು ಏಷ್ಯನ್ ಗೇಮಲ್ಲಿ ಗೋಲ್ಡ್ ಮೆಡಲ್ ಸಿಲ್ವರ್ ಸಿಕ್ಕಿತ್ತು. ಈಗ ಕೂಡ ಈ ಏಷ್ಯನ್ ಗೇಮಲ್ಲೂ ಕೂಡ ಸೇಮ್ ಗೋಲ್ಡ್ ಮೆಡಲ್ ಮತ್ತು ಸಿಲ್ವರ್ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ಇತ್ತ ಮಂಗಳೂರಿನ ಪೂವಮ್ಮ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪೂವಮ್ಮ ಸಾಧನೆಯನ್ನ ಟಿವಿಯಲ್ಲಿ ನೋಡಿದ ಮನೆಯವರು ಸಂಭ್ರಮಿಸಿದ್ದಾರೆ. ಮನೆಯವರು ಒಬ್ಬರಿಗೊಬ್ಬರು ಸಿಹಿ ಹಂಚಿ ಸಂಭ್ರಮ ಪಟ್ಟುಕೊಂಡಿದ್ದಾರೆ. ಪೂವಮ್ಮ ತಂದೆ ರಾಜು, ತಾಯಿ ಜಾನಕಿ, ತಮ್ಮ ಮಂಜು, ತಂಗಿ ಲಿಖಿತಾ ಅವರು ಟಿವಿಯಲ್ಲಿ ಪೂವಮ್ಮ ಅವರ ಸಾಧನೆಗೆ ಸಂಭ್ರಮ ಪಟ್ಟಿದ್ದಾರೆ. ಇನ್ನು ದೂರವಾಣಿ ಕರೆ ಮಾಡಿ ಹಲವಾರು ಮಂದಿ ಪೂವಮ್ಮಗೆ ಶುಭ ಹಾರೈಸಿದ್ದಾರೆ. ಇಸ್ವೇಲಿ 18ನೇ ಜಕಾರ್ತದಲ್ಲಿ ನಡೆದ, ಇಂಡೋನೇಷ್ಯಾದಲ್ಲಿ ನಡೆದ 4x4 meter ರಿಲೇಯಲ್ಲಿ ನನ್ನ ಮಗಳು ಪೂವಮ್ಮ ಚಿನ್ನದ ಪದಕ ತೆಗೆದಿದ್ದಾಳೆ. ತುಂಬ ಖುಷಿ ಆಯಿತು. ಅವಳು ಲಾಸ್ಟ್ 4 ಇಯರ್ಸ್ ಬ್ಯಾಕ್ ಇಂಚಾನಲ್ಲಿ ಒಂದು ಗೋಲ್ಡ್ ಮತ್ತು ಒಂದು ಬ್ರಾನ್ಸ್ ತೆಗೆದಿದ್ಲು ಇಂಡಿವಿಜುವಲಲ್ಲಿ. ಅವಳು ದೇಶಕ್ಕೆ, ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಳ್ಳೆ ಹೆಸರು ತಂದಿದ್ದಾಳೆ. ಇನ್ನು ಮುಂದಕ್ಕೂ ಅವಳು ಹೀಗೆ ಒಳ್ಳೆ ಹೆಸರು ತರಲಿ, ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಎತ್ತಿ ಹರಿಸಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಶರಣ್ ಸ್ಪಂದನ ನ್ಯೂಸ್, ಮಂಗಳೂರು.